ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ಒಂದು ವಿಶೇಷ ಸಂಚಿಕೆಯನ್ನು ರೂಪಿಸ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ಸ್ಪರ್ಧಿಗಳಾಗಿ ವಿದ್ಯುನ್ಮಾನ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮದಿಂದ ಬಂದವರು ಸ್ಪರ್ಧಿಗಳಾಗಿದ್ದಾರೆ. ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಮೊದಲ ಸ್ಪರ್ಧಿ. ನಮಸ್ಕಾರ ಸರ್, ನನ್ನ ಹೆಸರು ಜ್ಯೋತಿ ಅಂತ ಹೇಳ್ಬಿಟ್ಟು, ನಾನು ಬೇಸಿಕಲಿ ಶಿವಮೊಗ್ಗದವಳು. ನಾನು ಹಿಂದೆ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೆ, ಮತ್ತೆ ಮುಖ್ಯವಾಹಿನಿ ಮಾಧ್ಯಮದಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಜ್ಯೋತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಎರಡನೆಯ ಸ್ಪರ್ಧಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಶಾಂತಲಾ ಅಂತ ಹೇಳಿ, ನಾನು ಸಂಯುಕ್ತ ಕರ್ನಾಟಕ ಪತ್ರಿಕೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಅದೊಂದೇ ಪತ್ರಿಕೆ? ಹೌದು ಸರ್, ಅದು ಒಂದೇ ಪತ್ರಿಕೆ. ಹೌದು ಸರ್, ಹೌದು ಸರ್. ನಾನು ಕಾಲೇಜಿಂದ ನೇರ ಅಲ್ಲಿಗೆ ಬಂದಿದ್ದು ಸರ್, ಅಲ್ಲಿಂದ ನಾನು ಎಲ್ಲೂ ಬದಲಾಯಿಸೇ ಇಲ್ಲ ಸರ್. ಬಹಳ ಸಂತೋಷ ಶಾಂತಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ, ತಮ್ಮ ಪರಿಚಯ ಮಾಡಿಕೊಳ್ಳಿ. ನಮಸ್ಕಾರ, ನಾನು ನಿವೇದಿತಾ ನಾಗರಾಜ್ ರಾವ್ ಅಂತ. ನಾನು ಬೇಸಿಕಲಿ ಹುಬ್ಬಳ್ಳಿಯಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡುವಾಗ ನಾನು ಶುರು ಮಾಡಿದಾಗಲೇ ವ್ಯಾಪಾರ ಅಂತ ಒಂದು ಪುರವಣಿ ಶುರು ಮಾಡಿತ್ತು. ಅದು ನಾನು ಕಾಮರ್ಸು ಎಕನಾಮಿಕ್ಸ್ ಆ ವಿಷಯಗಳ ಮೇಲೆ ಜಾಸ್ತಿ ಬರೀತಾ ಇದ್ದೆ. ಹಾಗಾಗಿ ಷೇರುಪೇಟೆ ಬಗ್ಗೆ ಎಲ್ಲ ಕಾಲಮ್ ಬರೀತಾ ಇದ್ದೆ. ಅಲ್ಲಿ 5 ವರ್ಷ ಕೆಲಸ ಮಾಡಿಬಿಟ್ಟು ಆಮೇಲೆ ಇ ಟಿ ವಿ ಕನ್ನಡ ಶುರುವಾಯಿತು ಹೊಸದಾಗಿ. ಹಾಗಾಗಿ ಅಲ್ಲಿ ಸೇರಿಕೊಂಡೆ. ರಾಮೋಜಿ ಫಿಲ್ಮ್ ಸಿಟಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಅಲ್ಲಿ ಸುದ್ದಿ ಸಂಪಾದಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕನ್ನಡ ನಾಡಿ ಅನ್ನೋ ಒಂದು ನ್ಯೂಸ್ ಇದಕ್ಕೆ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಬಹಳ ಸಂತೋಷ ನಿವೇದಿತ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಒಂದು ರೀತಿ ವಿಶೇಷವಾದ ಭಾಗ್ಯ ನಮಗೂ ಸಹ, ಯಾಕಂದರೆ ಪತ್ರಕರ್ತರು ಅಂತ ಹೇಳ್ತಂದ್ರೆ ನಮಗೆಲ್ಲೋ ಅವರು ದಂತದ ಗೋಪುರದಲ್ಲಿ ಇರೋರು, ಜನಸಾಮಾನ್ಯರ ಸಂಪರ್ಕಕ್ಕೆ ಬರೋಲ್ಲ, ಅವರ ಬದುಕು ಬಹಳ ರೋಚಕವಾಗಿರುತ್ತೆ, ಹೀಗೆಲ್ಲ ಭಾವಿಸ್ತಾ ಇರ್ತೇವೆ. ಆದರೆ ಇವತ್ತು ನೇರವಾಗಿ ನಿಮ್ಮ ಜೊತೆ ಮಾತುಕತೆ ಆಡೋ ಅವಕಾಶ ಸಿಕ್ಕಿದೆ. ಜ್ಯೋತಿಯವರೇ, ಈ ವಿದ್ಯುನ್ಮಾನ ಮಾಧ್ಯಮದಲ್ಲಿ ವಾರ್ತೆಗಳನ್ನು ಓದಬೇಕಾದ್ರೆ ಧ್ವನಿಯನ್ನು ಎತ್ತರಿಸಿ ಆವೇಶದಿಂದ ಆ ವಾರ್ತೆಗಳನ್ನು ಓದ್ತಾರಲ್ಲ, ಅದು ಅಗತ್ಯನ? ಓದುಗರೆಲ್ಲ ನೋಡುಗರೆಲ್ಲ ಕಿವುಡರಾಗಿರ್ತಾರ ಅಂತ ಅಭಿಪ್ರಾಯನ? ಯಾಕೆ ಅಷ್ಟು ಧ್ವನಿಯನ್ನು ಎತ್ತರಿಸಿ ಮಾತನಾಡಬೇಕು? ಇದು ತಮ್ಮ ಅನಿಸಿಕೆ ಏನು ಸರ್? ಏನ್ ಗೊತ್ತಾ, ಇವಾಗ ಕೆಲವೊಂದು ವಿಚಾರಗಳು ಜನಗಳಿಗೆ ಮನಸ್ಸಿಗೆ ಆಳವಾಗಿ ಹೋಗ್ಲಿ ಅನ್ನೋ ಒಂದು ವಿಚಾರಕ್ಕೆ ನಾವು ಹೈ ಪಿಚ್ ಅಲ್ಲಿ ಓದ್ತೀವಿ. ಕೆಲವೊಂದು ಈಗ ಸಾವಿನ ಸುದ್ದಿ ಅಥವಾ ಇನ್ನೇನೋ ಒಂದು ದುಃಖ ಆಗುವಂತ ಸುದ್ದಿಗಳನ್ನ ಸ್ವಲ್ಪ ಲೋ ಪಿಚ್ ಅಲ್ಲಿ ಓದ್ತೀವಿ. ಇಷ್ಟೇ ಸರ್ ಡಿಫ್ರೆನ್ಸ್, ಇನ್ನೇನಿಲ್ಲ. ಸೊ ಜನಗಳು ಕಿವಿಡುವಂತಲ್ಲ ಅಥವಾ ಇನ್ನೇನೂ ಅಲ್ಲ. ಸೊ ಅವರಿಗೆ ಮನದಟ್ಟ ಆಗ್ಲಿ, ಇಂಥ ವಿಚಾರಗಳು ಚೆನ್ನಾಗಿ ಅರ್ಥಕೊಳ್ಳಿ, ಈಗೇನೇ ಮುಂದೆ ತಪ್ಪು ಮಾಡದೇ ಇರೋದನ್ನ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನೋ ಅಥವಾ ಆ ತರ ವಿಚಾರಗಳು ಬರ್ತದೆ ಸರ್. ಮಹಾಭಾರತದಲ್ಲಿ ಮೊದಲ ವೀಕ್ಷಕ ವಿವರಣೆ ಕೊಡೋದು ಸಂಜಯ. ಯುದ್ಧದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ. ಯಾರ್ ಸತ್ರು, ಯಾರ್ ಗೆದ್ರು, ಏನೇ ಆದ್ರೂ ಒಂದು ನಿರುಮ್ಮಳ ಧ್ವನಿಯಿಂದ ಆತ ಹೇಳ್ತಾ ಹೋಗ್ತಾನೆ. ಅಲ್ಲಿ ಯಾರೋ ಸತ್ತ ಅಂತ ಹೇಳಿ ಇವನೂ ಅಳಕ್ ಶುರು ಮಾಡಿದ್ರೆ, ಅಥವಾ ಯಾರೊಬ್ಬ ಸೋಲ್ತಾ ಇದ್ದಾನೆ ಅಂದ್ರೆ ಇವನ ಆವೇಶವನ್ನ ತೋರಿಸಿದ್ರೆ, ಯಾವುದೋ ಒಂದು ಪಕ್ಷದ ಕಡೆಗೆ ತಿರುಗದ ಅಂತ ಅನ್ಸಲ್ವೇ? ಪತ್ರಕರ್ತರಾದವರು ಯಾವುದೇ ಪಕ್ಷಕ್ಕೆ ಸೇರದೆ ನ್ಯಾಯಯುತವಾಗಿ ಜನಕ್ಕೆ ನಡೆದ ಮಾಹಿತಿಯನ್ನ ತಿಳಿಸ್ಬೇಕಲ್ವಾ? ಯಾಕೆ ಈ ರೀತಿ ಭಾವನೆಗಳನ್ನ ತುಂಬಬೇಕು ಅಂದ್ರೆ ಸರ್, ಇವಾಗ ಕೆಲವೊಂದು ದುಃಖದ ವಿಚಾರ ಅಂದ್ರೆ ರಾಷ್ಟ್ರಕ್ಕೆ ಇಡೀ ದೇಶಕ್ಕೆ ದುಃಖ ತರುವಂತ ವಿಚಾರ ಆದ್ರೆ ನಾವು ಯಾವ ಪಕ್ಷನೂ ವಹಿಸಬೇಕಾಗಿಲ್ಲ. ಸೊ ಅಂತ ವಿಚಾರಗಳನ್ನ ನಾವು ವಹಿಸ್ಕೊಂಡು ಮಾತಾಡಬಹುದು, ಬಿಟ್ರೆ ಯಾವ ಪಕ್ಷನೂ ವಹಿಸ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ ಸರ್. ಇನ್ನ ಕೆಲವೊಂದು ವಿಚಾರಗಳನ್ನ ನಾವು ಹೆಂಗ್ ಅರ್ಥೈಸ್ತೀವ, ಜನ ಹೆಂಗ್ ಅರ್ಥ ಮಾಡ್ಕೋತಾರ ಅನ್ನೋ ಡಿಪೆಂಡ್ ಮೇಲೆ ನಾವು ಮಾತಾಡ್ತೀವಿ ಅನ್ಕೋತೀನಿ ಸರ್. ಆಗ್ಲಿ ಜ್ಯೋತಿ ಅವರೇ, ಬಹಳ ಸಂತೋಷ. ಶಾಂತಲಾ ಅವರೇ, ಸಂಯುಕ್ತ ಕರ್ನಾಟಕದಲ್ಲಿ ಸೇರಿದ ಮೊದಲ ದಿನದಿಂದ ಇವತ್ತಿನವರೆಗೂ
ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳಿದ್ರಿ ನೀವು, ಒಂದು ಲೆಕ್ಕಕ್ಕೆ ಬಹಳ ಸಂತೋಷ ನನಗೆ. ಆದರೆ ಪತ್ರಕರ್ತರಿಗೆ ಒಂದು ವೈವಿಧ್ಯಮಯವಾದ ಬದುಕು ಬೇಕಲ್ವಾ? ಇನ್ನೂ ಒಂದು ಪತ್ರಿಕೆಗೆ ಹೋಗಿದ್ರೆ ತಮ್ಮ ಅನುಭವದ ಲೋಕ ಇನ್ನೂ ವಿಸ್ತಾರವಾಗ್ತಿತ್ತ? ಅಥವಾ ಇಲ್ಲೇ ಒಂದೇ ಕಡೆನೆ ಆಳವಾಗಿ ತಿಳ್ಕೊತಾ ಇದ್ದೀರಾ, ಹೇಗೆ? ಸರ್, ನಾನು ಒಂದೇ ಪತ್ರಿಕೆನಲ್ಲಿದ್ದೀನಿ, ಹೌದು ಸರ್, ಆದರೆ ನಾನು ನಿಂತ ನೀರಾಗಿಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲು ಪ್ರವೇಶಿಸಿದ್ದು ಸರ್, ನಾನು ಕಾಲೇಜ್ ಆಗ್ತಿದ್ದ ಹಾಗೇನೆ ಪ್ರವೇಶ ತಗೊಂಡೆ ಸರ್. ನಾನೇನು ಒಂದೇ ಒಂದಿನೂ ಟೈಮ್ ವೇಸ್ಟ್ ಅಂತ ಏನು ಮಾಡಿಲ್ಲ. ಆಮೇಲೆ ಫಸ್ಟ್ ಜನರಲ್ ಡೆಸ್ಕ್ಗೆ ಬಂದೆ ಸರ್. ದೇಶ ವಿದೇಶ ಸುದ್ದಿ, ನಾನು ಫಸ್ಟ್ ವಿದೇಶ ಸುದ್ದಿನ ಬಹಳ ಪ್ರೀತಿಯಿಂದ ಬರೀತಿದ್ದೆ. ಬಂದ ಒಂದೇ ವಾರಕ್ಕೇನೆ ಸರ್, ನನಗೆ ನನ್ನ ಬರವಣಿಗೆ ನೋಡಿ ನನಗೆ ಫ್ರಂಟ್ ಪೇಜ್ ನ್ಯೂಸ್ ಬರೆಯೋ ಅವಕಾಶನೇ ಸಿಕ್ತು ಸರ್. ಆಮೇಲೆ ಒಂದು ವಾರ ಇನ್ನ ಪೂರ್ಣ ಆಗಿರ್ಲಿಲ್ಲ ಸರ್, ನಾನು ಬರೆದ ಸುದ್ದಿ ಲೀಡ್ ಆಯ್ತು ಸರ್. ನಮಗೆ ಅವೆಲ್ಲ ಒಂಥರ ಭಾಗ್ಯ ಅಂತ ಹೇಳಿದ್ರೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ಅರೆ, ನಾನ್ ಬರೆದಿದ್ದು ಲೀಡ್ ಆಗಿದೆ ಅಂತ ಹೇಳ್ಕೊಂಡು ಸರ್, ಅದು ಅದಾಗ್ತಿದ್ದ ಹಾಗೇನೆ ನನಗೆ ಫಿಲ್ಮ್ ನಲ್ಲಿ ಮಾಡಿದ್ದೀನಿ ಸರ್ ಅಂತ ಹೇಳಿದ್ರೆ, ಚಿತ್ರ ಚಲನಚಿತ್ರ ವಿಭಾಗ ನಮ್ದು, ವರದಿಗಾರಿಕೆ ವಿಭಾಗ, ಅದ್ರಲ್ಲಿ ಮಾಡಿದ್ದೀನಿ ಸರ್. ಸ್ಪೋರ್ಟ್ಸ್ ಅಲ್ಲಿ ಮಾಡಿದ್ದೀನಿ ಸರ್, ನಾನು ಕಾಮರ್ಸ್ ಅಲ್ಲಿ ಮಾಡಿದ್ದೀನಿ ಸರ್. ಆಲ್ಮೋಸ್ಟ್ ಐ ಹ್ಯಾವ್ ಕವರ್ಡ್ ಎಲ್ಲಾ ಒಂದು ವಿಭಾಗಗಳನ್ನು ಮಾಡಿದ್ದೀನಿ ವರದಿಗಾರಿಕೆ ಸರ್ ಅಂತ ಹೇಳಿದ್ರೆ, ನಾನು ಡೆಸ್ಕ್ ನಲ್ಲಿ ಇದ್ಕೊಂಡೇ ಮಾಡ್ತಿದ್ದೆ ಸರ್. ಎಲ್ಲಿ ನನ್ನ ಹೇಗೆ ಹೇಳ್ತಿದ್ರು, ಶ್ಯಾಮರಾವ್, ಕೆ ಶ್ಯಾಮರಾವ್ ಪತ್ರಿಕಾ ರಂಗದ ಭೀಷ್ಮ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರಲ್ಲ ಸರ್, ಅವರು ನನಗೆ ಹೀಗೆ ಹೇಳ್ತಿದ್ರು, ನೀನು PHS ಅಂತ ಹೇಳಿದ್ರೆ ಪೀಕ್ ಆರ್ ಸರ್ವಿಸ್ ಬಸ್ಗಳಿರುತ್ತಲ್ಲ, ನೀನ್ ಆ ತರ ರೆಡಿ ಆಗ್ಬೇಕು. ಎಲ್ಲಿ ಇವತ್ ಯಾರಿಲ್ಲ, ಹಾ ನೀನ್ ಹೋಗು, ನೀನ್ ಅದನ್ ಮಾಡು ಅಂದ್ರೆ, ನೀನ್ ಎಲ್ಲಾ ಒಂದು ಜಾಕ್ ಆಫ್ ಆಲ್ ಹೇಳ್ತಿವಲ್ಲ ಸರ್, ಹಾಗೆ ಪ್ರತಿಯೊಂದು ವಿಷಯದಲ್ಲೂ ನೀನು ಒಂದು ಸಮರ್ಥವಾಗಿ ಒಂದು ನಿಪುಣವಾಗು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಸರ್. ನಾನು ಅದ್ರ ನಂತರ ಸರ್, ನಾನು 1996 ಮೈಸೂರು ಜಿಲ್ಲಾ ವರದಿಗಾರಳಾಗಿ ಹೋದೆ ಸರ್. ಇದು ನನ್ನ ಒಂದು ಪತ್ರಿಕಾ ಜೀವನದ ಬಹಳ ಮುಖ್ಯ ತಿರುವು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒಂದು 3 ವರ್ಷ ನಾನು ಅಲ್ಲಿದ್ದೆ ಸರ್, ಆಲ್ಮೋಸ್ಟ್ ಒಂದು 2005 ಅಲ್ಲಿದ್ದೆ. ಅದು ನನಗೆ ಕೊಟ್ಟ ರೋಚಕ ಅನುಭವಗಳು ಅಂತ ಹೇಳಿದ್ರೆ, ಆಗ ನಮ್ಮ ರಾಜ್ಯ ಅಲ್ಲ ಸರ್, ಇಡೀ ದೇಶ ಮತ್ತು ವಿಶ್ವದ ಮೂಲೆ ಮೂಲೆಗೂ ಕೂಡ ದಂತಚೋರ, ಮಾನವ ಅಪಹರಣಕಾರ ಅಂತೆಲ್ಲ ಹೇಳಿ ಬಹಳ ಕುಖ್ಯಾತನಾಗಿದ್ದ ವೀರಪ್ಪನ ಒಂದು ಈ ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಇರುತ್ತೋ ಅದನ್ನೆಲ್ಲ ವರದಿಗಾರಿಕೆ ಮಾಡೋ ಸಲುವಾಗಿ ನಾನು ಪದೇ ಪದೇ ಮೇಲಿಂದ ಮೇಲೆ ಅರಣ್ಯಕ್ಕೆ ಹೋಗ್ತಾ ಇದ್ದೆ ಸರ್. ಅದೆಲ್ಲ ರಾಜ್ಕುಮಾರ್ ಅವರ ಅಪಹರಣ ಆದಾಗ, ನಾಗಪ್ಪ ಅವರ ಅಪಹರಣ ಆದಾಗ ನಾನು ಬೆಂಗಳೂರಿನಲ್ಲಿದ್ದೆ ಸರ್. ನಾನು ಬೆಂಗಳೂರಿಂದನೇ ಹೋಗಿದ್ದೆ ಅಲ್ಲಿಗೆ ವರದಿಗಾರಿಕೆ ಮಾಡೋ ಸಲುವಾಗಿ. ಕೃಪಾಕರ್ ಸೇನಾನಿ ಅವರ ಒಂದು ಅಪಹರಣ ಆದಾಗ, ಸೊ ಹೀಗೆ ನಮಗೆ ಅಂತ ಹೇಳಿದ್ರೆ ಸರ್, ನಮ್ಗೆ ಯಾವುದಕ್ಕೂ ಪುರುಸೋತಿಲ್ಲ ಸರ್. ಅಷ್ಟೊಂದು ಅಂದ್ರೆ ನಾನು ಒಂದೇ ಕಡೆ ಇದ್ದೀನಿ ಅದೆಲ್ಲ ಅಷ್ಟೊಂದು ಯೋಚನೆ ಮಾಡೋಷ್ಟು ಇಲ್ಲ ಸರ್. ಅದ್ರ ನಂತರ ನಾನು ಬೆಂಗಳೂರಿಗೆ ಬಂದೆ, ಇಲ್ಲಿ ಲೆಜಿಸ್ಲೇಚರ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ. ಒಟ್ಟಿನಲ್ಲಿ ನೀವು ಬಹಳ, ಹೌದು ಸರ್, ಪತ್ರಿಕಾ ರಂಗದ ಎಲ್ಲ ಆಯಾಮ ಎಲ್ಲ ಬಜಲುಗಳನ್ನು ನಾನು ಸುತ್ತಿ ಹಾಕ್ತೀನಿ. ನಿವೇದಿತ ಅವರೇ, ತಾವು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಮಾಡ್ತಾ ಇದ್ದೆ ಅಂತ ಹೇಳಿದ್ರಿ, ಷೇರುಪೇಟೆ ಇತ್ಯಾದಿ ಎಲ್ಲ ಪತ್ರಿಕೆಗಳಲ್ಲಿ ಈ ತರ ಒಂದೊಂದು ವಿಶೇಷ ಕ್ಷೇತ್ರಕ್ಕೆ ಒಬ್ಬೊಬ್ಬರು ವರದಿಗಾರರು ಇರ್ತಾರ. ಉದಾಹರಣೆಗೆ ವಿಜ್ಞಾನಕ್ಕೆ, ವೈದ್ಯಕೀಯಕ್ಕೆ, ಕ್ರೀಡೆಗೆ, ಚಲನಚಿತ್ರಕ್ಕೆ, ಆರ್ಥಿಕ ಕ್ಷೇತ್ರಕ್ಕೆ, ರಾಜಕೀಯಕ್ಕೆ, ಈ ರೀತಿಯಾದ ಪ್ರತ್ಯೇಕವಾಗಿ ಇರ್ತಾರ ವರದಿಗಾರರು? ಒಬ್ಬರೇ ಎಲ್ಲ ಕೆಲಸವನ್ನು ಮಾಡಬೇಕು? ಇಲ್ಲ ಇಲ್ಲ, ಎಲ್ಲಕ್ಕೂ ವರದಿಗಾರರು ಇರ್ತಾರೆ. ಅವರು ಯಾರು ಹೊಸದಾಗಿ ಯಾರು ಸೇರ್ಕೊಂಡಿರ್ತಾರೆ ಪತ್ರಿಕೆಗಳಿಗೆ, ಅವರ ಆಸಕ್ತಿ ತಿಳ್ಕೊಂಡು ಆಯಾ ಕ್ಷೇತ್ರಗಳಿಗೆ ಅವ್ರನ್ನ ಅಳವಡಿಸ್ಕೋಬಹುದು. ಇಲ್ಲ ಅಂತಂದ್ರೆ ಒಂದೊಂದು ಕೆಲವು ಪತ್ರಿಕೆಗಳು ಏನ್ ಮಾಡುತ್ತೆ, ಎಕ್ಸ್ಪರ್ಟ್ಸ್ ಯಾರಿರ್ತಾರೆ, ವಿಜ್ಞಾನಿಗಳು ಯಾರಿರ್ತಾರೆ, ಅವರಿಂದನೂ ತರಿಸ್ಕೊಂಡು ಲೇಖನಗಳನ್ನ ತರಿಸ್ಕೊಂಡು ಅವರು ಇದನ್ನ ಬರೆಸ್ತಾರೆ. ಆ ತರ ಬರೆಯೋ ಅಂತ ಇದು ಇದೆ. ಅದನ್ನ ನಾವು ಎಡಿಟ್ ಮಾಡಿಬಿಟ್ಟು, ಸಂಕಲನ ಮಾಡಿಬಿಟ್ಟು ಅದನ್ನ ಹೇಗೆ ಬರಿಬೇಕು ಅಂತ ಬರೆದ್ಬಿಟ್ಟು ಪತ್ರಿಕೆಗಳಿಗೆ ಬರೆದ್ಕೊಡ್ತೀವಿ. ಆ ತರ ಮಾಡ್ತಾ ಇರ್ತಾರೆ. ಬಹಳ ಸಂತೋಷ ನಿವೇದಿತ ಅವರೇ. ಜ್ಯೋತಿ ಅವರು ಸಿದ್ಧವಾಗಿದ್ರೆ ಪ್ರಶ್ನೆಗಳನ್ನ ಶುರು ಮಾಡ್ತೇವೆ. ಶುರು ಮಾಡಬಹುದಾ? ಮೊದಲ ಪ್ರಶ್ನೆ ಈಗ ಬಂತು. ಅಜಗಜಾಂತರ ಎನ್ನುವ ನುಡಿಗಟ್ಟಿನ ಏನು ಅಲ್ಪ ವ್ಯತ್ಯಾಸ, ತುಂಬಾ ವ್ಯತ್ಯಾಸ? ತುಂಬಾ ವ್ಯತ್ಯಾಸ. ಮುಂದಿನ ಪ್ರಶ್ನೆ,
ವಿಶ್ವದ ಯಾವ ದೇಶವು ಸಂಪೂರ್ಣವಾಗಿ ನಗದು ರಹಿತ ದೇಶ ಕ್ಯಾಶ್ಲೆಸ್ ಕಂಟ್ರಿ ಆಗಲಿದೆ ಸ್ವೀಡನ್ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಅನ್ಸುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊತ್ತ ಮೊದಲ ಸೈಬರ್ ಪೊಲೀಸ್ ಠಾಣೆಯನ್ನ ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು ಮುಂಬೈ ಬೆಂಗಳೂರು ಬೆಂಗಳೂರು ಮುಂದಿನ ಪ್ರಶ್ನೆ ಮರ ವೃಕ್ಷ ತರು ಎಂಬ ಅರ್ಥವನ್ನು ಕೊಡುವ ಪದ ಯಾವುದು ಪಾದಪ ಪಾದಜ 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 ಐದನೇ ಪ್ರಶ್ನೆ ಈ ಚಿತ್ರದಲ್ಲಿರುವ ಮಹಿಳೆಯನ್ನ ಗುರುತಿಸಿ ಇವರು ಸಾವಿತ್ರಿಬಾಯಿ ಫುಲೆನಾ ರಮಾಬಾಯಿ ಅಂಬೇಡ್ಕರ ನಮಗೆ ಗೊಂದಲ ಆಗಿದೆ ದಯವಿಟ್ಟು ಸಹಾಯ ಮಾಡಿ ಎರಡನೇ ಆಪ್ಷನ್ ಸರ್ ಅದೇ ಅಂಬೇಡ್ಕರ್ ರಮಾಬಾಯಿ ಅಂಬೇಡ್ಕರ್ ಹೌದಾ ಹಾಗಿದ್ಮೇಲೆ ಮುಂದಿನ ಬಂಪರ್ ಪ್ರಶ್ನೆಯನ್ನು ಒಂದು ಸಲ ನೋಡ್ಬಿಡೋಣ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವ ಎರಯಂಗ ನೀತಿ ಮಾರ್ಗ ಕಟ್ಟಿಸಿದ ದೇವಾಲಯ ಆ ದೇವಾಲಯ ಯಾವುದು ಅಂತ ತಿಳ್ಕೋಬೇಕಾಗಿದೆ ಸಾವಿರ ವರ್ಷಗಳ ಹಿಂದೆ ಕಟ್ಟಿಸಿದ್ದು ಬೆಂಗಳೂರಲ್ಲಿ ಸುಳುಹು ಒಂದು ಪಶ್ಚಿಮ ಗಂಗರ ವಿನೀತನ ಮುಲ್ಲಹಳ್ಳಿ ಶಾಸನದಲ್ಲಿ ಈ ಪ್ರದೇಶವನ್ನ ಕೆಳಲೆ ಅಥವಾ ವೆಪ್ಪೂರು ಎಂದು ಕರೆದಿರುವ ಬೆಂಗಳೂರಲ್ಲೇ ಒಂದು ಭಾಗ ಇದು ವೆಪ್ಪೂರು ಅಂತ ಹೆಸರಾಗಿತ್ತಂತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಲೆ ಅಥವಾ ವೆಪ್ಪೂರು ಈಗ ಬೇಗೂರು ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ ಮುಂದಿನ ಸುಳುಹನ್ನ ನೋಡೋಣ ಇಲ್ಲಿರುವ ಕ್ರಿಸ್ತ ಶಕ 890ರ ಶಾಸನದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಎನ್ನುವ ಹೆಸರು ಪ್ರಸ್ತಾಪವಾಗಿದೆ ಅಂದರೆ ಬೆಂಗಳೂರು ಅನ್ನೋದು 890ರಷ್ಟು ಹಿಂದಿನದು ಈ ಶಾಸನ ಈ ದೇವಾಲಯದಲ್ಲಿದೆ ಆ ದೇವಾಲಯ ಯಾವುದು ಅಂತ ಬೆಂಗಳೂರಲ್ಲೇ ಇರೋದು ಉತ್ತರವನ್ನ ನೋಡ್ತಾ ಹೋಗ್ಬೋದಾ ಉತ್ತರವನ್ನ ನೋಡ್ತಾ ಹೋಗೋಣ ಅಜಗಜಾಂತರ ತುಂಬಾ ವ್ಯತ್ಯಾಸ ಸರಿಯಾಗಿದೆ ಎರಡನೇ ಪ್ರಶ್ನೆಗೆ ಉತ್ತರ ಸ್ವೀಡನ್ ಆಗಿತ್ತು ತಾವು ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳಿದ್ರಿ ಮೂರನೇ ಪ್ರಶ್ನೆಗೆ ಉತ್ತರ ಬೆಂಗಳೂರು ನಗರ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಪಾದಪ್ಪ ಆಗಿತ್ತು ಪಾದಜ ಅಂತ ಹೇಳಿದ್ರಿ ಪಾದ ಜ ಅಂದ್ರೆ ಹುಟ್ಟಿದ್ದು ಅಂತ ಪಂಕಜ ಅಂದ್ರೆ ಕೆಸರಲ್ಲಿ ಹುಟ್ಟಿದ್ದು ಅಂತ ಪಾದಪ್ಪ ಅಂದ್ರೆ ಕಾಲಿನಿಂದ ಹೀರುವಂತದ್ದು ಅಂತ ಆ ಅರ್ಥ ಬರುತ್ತೆ ಮುಂದಿನ ಪ್ರಶ್ನೆಗೆ ಉತ್ತರ ರಮಾಬಾಯಿ ಅಂಬೇಡ್ಕರ್ ಸರಿಯಾದ ಉತ್ತರ ಹೇಳಿದ್ದೀರಿ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ರಮಾಬಾಯಿ ನನ್ನ ಬದುಕಲ್ಲಿ ಇಲ್ಲದೆ ಹೋಗಿದ್ರೆ ಇಷ್ಟೆಲ್ಲ ನಾನು ಸಾಧಿಸೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅಂತ ಎಷ್ಟರ ಮಟ್ಟಿಗೆ ಸತ್ಯವಾದ ಮಾತು ಮುಂದಿನ ಪ್ರಶ್ನೆಗೆ ಉತ್ತರ ಇದು ನಾಗೇಶ್ವರ ಸ್ವಾಮಿ ದೇವಾಲಯ ನಾಗೇಶ್ವರ ದೇವಾಲಯ ಅಂತ ಎರಡು ಜಂಟಿ ದೇವಾಲಯ ಇದೆ ಬೇಗೂರಲ್ಲಿ ಅಲ್ಲಿ ಈ ಅಪರೂಪದ ಶಾಸನವೂ ಸಹ ಉಂಟು ಎಷ್ಟು ಸರಿ ಉತ್ತರ ಕೊಟ್ರಿ ಮೂರು ಸರಿ ಉತ್ತರ ಕೊಟ್ಟಿದ್ದೀರಾ ಮೂರು ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೀನಿ ಶಾಂತಲಾ ಅವರೇ ಮುಗಿಸ್ಬಿಡೋಣವಾ ಪ್ರಶ್ನೆಗಳನ್ನ ಮುಗಿಸಿ ನಂತರ ಮಾತುಕತೆ ಆಡೋಣ ಪ್ರಶ್ನೆಗಳನ್ನ ನೋಡೋಣ ಮೊದಲ ಪ್ರಶ್ನೆ ಚೋಳರು ಕಟ್ಟಿಸಿದ 1000 ವರ್ಷಗಳ ಹಳೆಯ ಚೊಕ್ಕನಾಥ ಸ್ವಾಮಿ ದೇವಾಲಯ ಬೆಂಗಳೂರಿನ ಯಾವ ಬಡಾವಣೆಯಲ್ಲಿದೆ ಯಲಹಂಕ ಬಡಾವಣೆ ದೊಮ್ಮಲೂರು ಬಡಾವಣೆ ದೊಮ್ಮಲೂರು ಸರ್ ಮುಂದಿನ ಪ್ರಶ್ನೆ ಗೋವಿಂದ ಅನ್ನು ಎಂಬ ನುಡಿಗಟ್ಟಿನ ಅರ್ಥವೇನು ಮರಣ ಹೊಂದು ದೇವರ ಧ್ಯಾನ ಮಾಡು ದೇವರ ಧ್ಯಾನ ಮಾಡು ಸರ್ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಅಂಗ್ರನಿಗೆ ಹಸಿಯಿಲ್ಲ ಸೊಸೆಗೆ ಬಿಸಿಯಿಲ್ಲ ಸೊಸೆಗೆ ಬಿಸಿ ಎಲ್ಲ ಯಾವುದು ಸೊಸೆಗೆ ಬಿಸಿ ಬಿಸಿ ಇಲ್ಲ ಅಂದ್ರೆ ಇಲ್ವೇ ಇಲ್ಲ ಅಂತ ಬಿಸಿ ಎಲ್ಲ ಅಂದ್ರೆ ಮಾಡಿದ್ದ ಬಿಸಿ ಎಲ್ಲ ಸೊಸೆಗೆ ಸಿಗುತ್ತೆ ಅಂತ ಎರಡನೇ ಮೂರನೇ ಪ್ರಶ್ನೆ ಆಯ್ತು ನಾಲ್ಕನೇ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ಹಲ್ಲುಂಟು ಮೃಗವಲ್ಲ ಸೊಲ್ಲು ಸೋಜಿಗವಲ್ಲ ಕೊಲ್ಲುವುದು ತನ್ನ ನಂಬಿದವರ ಅದರಿಂದ ಬಲ್ಲವರು ಹೇಳಿ ಸರ್ವಜ್ಞ ಕೊಡಲಿನ ಗರಗಸಾನ ಗರಗಸ ಷಡ್ಭುಜ ಸ್ತಂಭಗಳಿರುವ ಈ ದ್ವೀಪವನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಷಡ್ಭುಜಗಳು ಆರು ಮೂಲೆಗಳ ಸ್ತಂಭಗಳು ಇರುವಂತ ದ್ವೀಪ ಇದು ಸೇಂಟ್ ಮೇರಿಸ್ ಐಲ್ಯಾಂಡ್
ದ್ವೀಪದ ಚಿತ್ರವನ್ನು ನೋಡಿದ್ರೆ ಎರಡು ಉತ್ತರಗಳನ್ನು ನಾವು ನಿಮಗೆ ಕೊಡ್ತೇವೆ ಇದು ತೋನ್ಸೆಪಾರ್ ದ್ವೀಪವ ಕೂರ್ಮಗಡ ದ್ವೀಪವ ಯಾವುದು ಅಂತ ತೋನ್ಸೆಪಾರ್ ಕೂರ್ಮಗಡ ತೋನ್ಸೆಪಾರ್ ಇರಬಹುದಾ ಮುಂದಿನ ಪ್ರಶ್ನೆ ಬಂಪರ್ ಪ್ರಶ್ನೆ 50 ಮಹಾನ್ ಭಾರತೀಯರಲ್ಲಿ ಒಬ್ಬರಾದ ಇವರು 28 ಸೆಪ್ಟೆಂಬರ್ 1929 ರಂದು ಮಧ್ಯಪ್ರದೇಶದ ಇಂದೋರಿನಲ್ಲಿ ಜನಿಸಿದರು ಯಾರಿವರು ಗೊತ್ತಾಗ್ತಾ ಇಲ್ಲ ಇನ್ನೊಂದು ಸುಳಿವು ಕೊಡ್ತೇನೆ ಇವರು ಭಾರತದ ಪ್ರಖ್ಯಾತ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕಿ ಗಾಯಕಿ ಮತ್ತು ಸಂಗೀತ ನಿರ್ದೇಶಕಿ ಮುಂದಿನ ಸುಳುಹು 36 ಭಾರತೀಯ ಭಾಷೆಗಳ ಸುಮಾರು 1000 ಚಲನಚಿತ್ರಗಳಲ್ಲಿ 30000 ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿರುವರು ಯಾರಿವರು ಲತಾ ಮಂಗೇಶ್ಕರ್ ಮುಂದಿನ ಸುಳುಹನ್ನ ನೋಡೋಣ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯ ಜೊತೆಯಲ್ಲಿ ಇವರಿಗೆ 2001 ರಲ್ಲಿ ಭಾರತ ರತ್ನ ಗೌರವ ಸಂದಿದೆ ಲತಾ ಮಂಗೇಶ್ಕರ್ ಬೇರೆಯವರ ಅನುಮಾನ ಇದೆಯಾ ಸ್ವಲ್ಪ ಅನುಮಾನ ಇದೆ ಏನು ಮಾಡೋಕ್ಕಾಗಲ್ಲ ಉತ್ತರ ಕೊಟ್ಟಿದ್ದೀರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ದೊಮ್ಮಲೂರು ಬಡಾವಣೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡು ಉತ್ತರ ಗೋವಿಂದ ಅನ್ನು ಅಂದ್ರೆ ಮರಣ ಹೊಂದು ಅಂತ ಗೋವಿಂದ ಅಂದ್ರೆ ಗೋವಿಂದ ಅಂದ್ಬಿಟ್ನಪ್ಪ ಅಂದ್ರೆ ಹೋಗ್ಬಿಟ್ಟ ಆ ಅರ್ಥ ಬರುತ್ತೆ ಮುಂದಿನ ಪ್ರಶ್ನೆಗೆ ಉತ್ತರ ಅಂಗನಿಗೆ ಹಸಿ ಇಲ್ಲ ಸೊಸೆಗೆ ಬಿಸಿ ಇಲ್ಲ ಅಂಗ್ರ ಅಂತ ಹೇಳ್ತಂದ್ರೆ ಅದೊಂದು ಜಾತಿ ಮರ ಹಸಿ ಮರವನ್ನ ಗಿಡದಿಂದ ಹಾಗೆ ಕತ್ತರಿಸ್ಕೊಂಡು ಒಲೆಗಿಟ್ಟರು ಉರಿಯುತ್ತೆ ಅಂಗ್ರನಿಗೆ ಹಸಿ ಇಲ್ಲ ಸೊಸೆಗೆ ಬಿಸಿ ಇಲ್ಲ ಅಂತ ಎಲ್ಲರೂ ತಿಂದ ಮೇಲೆ ಕೊನೆಯಲ್ಲಿ ಸೊಸೆ ತಿನ್ನಬೇಕಾಗಿತ್ತು ಆಗ ಮುಂದಿನ ಪ್ರಶ್ನೆಗೆ ಉತ್ತರ ಗರಗಸ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗೂ ಐದನೇ ಪ್ರಶ್ನೆ ತೋನ್ಸೆಪಾರ್ ದ್ವೀಪ ಸರಿಯಾದದ್ದು ತೋನ್ಸೆಪಾರ್ ಮೂಲ ಹೆಸರು ಈಗಿನ ಹೆಸರು ಸೇಂಟ್ ಮೇರಿಸ್ ಐಲ್ಯಾಂಡ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗೂ ಲತಾ ಮಂಗೇಶ್ಕರ್ ಸರಿಯಾದ ಉತ್ತರ ಲತಾ ಮಂಗೇಶ್ಕರ್ ಚಲನಚಿತ್ರ ಗೀತೆಗಳಲ್ಲಿ ಸುಬ್ಬಲಕ್ಷ್ಮಿಯವರು ಹೆಚ್ಚು ಹಾಡಿಲ್ಲ ಹೆಚ್ಚು ಹಾಡಿರೋದು ಇವರೇ ಸರ್ ಲತಾ ಮಂಗೇಶ್ಕರ್ ಅವರೇ ಹಾಗಾಗಿ ಎರಡು ಸುಳುಹನ್ನ ತಗೊಂಡು ಉತ್ತರ ಕೊಟ್ರಿ ಅಲ್ಲಿ ಎರಡು ಪುಸ್ತಕ ಆಯ್ತು ಇಲ್ಲಿ ಎಷ್ಟು ಮೂರು ಪುಸ್ತಕನ ಬಂದದ್ದು ಮೂರು ಐದು ಪುಸ್ತಕಗಳು ತಮಗೆ ದೊರೀತಾ ಇದೆ 4-5 ಪುಸ್ತಕ ಶಾಂತಲಾ ಅವರಿಗೆ ದೊರೆಯಿತು ಶಾಂತಲಾ ಅವರೇ ಈ ಪತ್ರಕರ್ತರು ಕನ್ನಡವನ್ನ ಯಾಕೆ ಕೊಲೆ ಮಾಡ್ತಾರೆ ಅಂತ ನಂಗೆ ಅರ್ಥವಾಗ್ತಾ ಇಲ್ಲ ಅಜ್ಜಿ ಕೊಂದ ಆನೆ ಅಂತ ಒಂದು ವಾಕ್ಯ ಏನ್ ಹಾಗಂದ್ರೆ ಅಜ್ಜಿ ಹೋಗಿ ಆನೆನ ಕೊಲ್ಲಿಕ್ಕೆ ಸಾಧ್ಯವ ಅದೇ ಇದು ಪತ್ರಿಕೆಗಳಲ್ಲಿ ನಾನು ಓದಿರೋದು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಜ್ಜಿಯನ್ನು ಕೊಂದ ಆನೆ ಅಂತ ಇರೋದದು ವಾಕ್ಯ ಆನೆ ಅಜ್ಜಿನ ಕೊಲ್ಲುತ್ತೆ ಕಾಡಲ್ಲಿ ಆದರೆ ಎನ್ನು ಈ ವಿಭಕ್ತಿ ಪ್ರತ್ಯಯಗಳನ್ನ ಯಾಕೆ ಬಿಡ್ತಾರೆ ಪತ್ರಕರ್ತರು ಅದು ಏನಾಗ್ತಿದೆ ಅಂತ ಹೇಳಿದ್ರೆ ಸರ್ ಈಗ ಮೊದಲು ನಾವು ಪುಟಗಟ್ಟಲೆ ಸುದ್ದಿ ಬರೀತಾ ಇದ್ವಿ ಅದು ನಂತರದ ದಿನಗಳಲ್ಲಿ ಕಾಲಮ್ಗೆ ನಿಲ್ತು ಸರ್ ಈಗ ವರ್ಡ್ ಲಿಮಿಟ್ ಗೆ ಬಂದಿದೆ ಸರ್ ಅಂತ ಹೇಳಿದ್ರೆ 200 ಪದದಲ್ಲಿ ಕನ್ನಡ ಭಾಷೆಯನ್ನು ಕೊಲೆ ಮಾಡಬೇಡಿ ಅನ್ನೋದಷ್ಟೇ ನಾನು ಹೇಳೋದು ಹೌದು ಸರ್ ನೀವು ಹೇಳೋದ್ರಲ್ಲಿ ಎರಡು ಬಹಳ ಸಂತೋಷ ನಿವೇದಿತಾ ಅವರೇ ಸಿದ್ಧವಾಗಿದ್ರೆ ಶುರು ಮಾಡ್ತೇವೆ ಮೊದಲ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಶಿವರಾತ್ರಿಗೆ ಸೀಳುಗಾಯಿ ಯುಗಾದಿಗೆ ಹುಳಿಗಾಯಿ ಚೌತಿಗೆ ಮಾವಿನಕಾಯಿ ಯುಗಾದಿಗೆ ಹುಳಿಗಾಯಿ ಮುಂದಿನ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ಆಡಿಂದರಾಡುವುದು ಆಡ ಮರವನೇರುವುದು ಕೂಡದೆ ಕೊಂಕಿ ನಡೆಯುವುದು ಕಡಿದರೆ ಬಾಡದದು ಹೇಳಿ ಸರ್ವಜ್ಞ ವೀಣೆಯ ತಂತಿ ಆಲದ ಮರ ಆಲದ ಮರ ವಿಶ್ವದ ಪ್ರಥಮ ಶಿಲಾ ಕೆತ್ತನೆಯ ನಗರವು ಸ್ಟೋನ್ ಕಾರ್ವಿಂಗ್ ಯಾವುದು ಇಡೀ ಜಗತ್ತಲ್ಲಿ ಹಂಪಿನ ಮಾಮಲ್ಲಪುರವ ಹಂಪಿ
ಮುಂದಿನ ಪ್ರಶ್ನೆ. ಈ ಕವನವನ್ನು ಬರೆದ ಕವಿಯನ್ನ ಗುರುತಿಸಿ. ಸಂಜೆಯ ರಾಗಕ್ಕೆ ಬಾನು ಕೆಂಪೇರಿದೆ, ತಿಂಗಳು ಮೂಡಿ ಬೆಳಕಿನ ಕೋಡಿ ಚೆಲ್ಲಾಡಿದೆ, ಈಗ ರಂಗೇರಿದೆ. ಸುಬ್ರಾಯ್ ಚೊಕ್ಕಾಡಿಯವರ, ಎಂ ಎಸ್ ವ್ಯಾಸರಾವ್ ಅವರು? ಸುಬ್ರಾಯ್ ಚೊಕ್ಕಾಡಿ. ಚೊಕ್ಕಾಡಿಯವರು. ಕರ್ನಾಟಕದ ಈ ಪ್ರಹಸನ ಪಿತಾಮಹನನ್ನ ಗುರುತಿಸಿ. ಚಿತ್ರವನ್ನ ನೋಡೋ. ಟಿ ಪಿ ಕೈಲಾಸಂ. ಟಿ ಪಿ ಕೈಲಾಸಂ. ಆ ಗುಬ್ಬಿ ವೀರಣ್ಣ ಟಿ ಪಿ ಕೈಲಾಸಂ, ತಾವು ಟಿ ಪಿ ಕೈಲಾಸಂ ಅಂತ ಹೇಳಿದ್ದೀರಿ. ಈಗ ಕೊನೆಯ ಪ್ರಶ್ನೆ ಬರ್ತಾ ಇದೆ. 50 ಮಹಾನ್ ಭಾರತೀಯರಲ್ಲಿ ಒಬ್ಬರಾದ ಇವರು 9 ಡಿಸೆಂಬರ್ 1878 ಮದರಾಸಿನ ಸೇಲಂ ಜಿಲ್ಲೆಯ ತೋರಪಲ್ಲಿಯಲ್ಲಿ ಜನಿಸಿದರು. ಯಾರಿವರು? ಸುಳಿಹು ಒಂದು. ಮೂಲತಃ ವಕೀಲರಾಗಿದ್ದ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸ್ವತಂತ್ರ ಪಕ್ಷವನ್ನ ಹುಟ್ಟುಹಾಕಿದರು. ಇವರೇ ಪ್ರತ್ಯೇಕವಾದ ಪಕ್ಷವನ್ನ ಕಟ್ತಾರೆ. ಸುಳುಹು ಎರಡು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ತಿರುಕುರುಳ್ ಹಾಗೂ ಉಪನಿಷತ್ತುಗಳ ಬಗ್ಗೆ ಇಂಗ್ಲಿಷಲ್ಲಿ ಬರೆದರು. ಇವತ್ತಿಗೂ ಸಹ ರಾಮಾಯಣ ಮಹಾಭಾರತ ಇಂಗ್ಲಿಷಲ್ಲಿ ಓದಬೇಕು ಅಂದ್ರೆ ಇವರ ಕೃತಿಗಳನ್ನೇ ಓದ್ತೇವೆ. ಮುಂದಿನ ಸುಳುಹು. ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದ ಇವರಿಗೆ 1954 ಭಾರತ ರತ್ನ ಗೌರವ ಸಂದಾಯವಾಯಿತು. ರಾಜಾಜಿ. ರಾಜಾಜಿ ಹೌದಾ? ಉತ್ತರಗಳನ್ನ ನೋಡ್ತಾ ಹೋಗೋಣ. ಉತ್ತರಗಳು ಒಂದು. ಉತ್ತರ ಶಿವರಾತ್ರಿಗೆ ಸೀಳುಗಾಯಿ, ಯುಗಾದಿಗೆ ಹುಳಿಗಾಯಿ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಇದು ವೀಣೆಯ ತಂತಿ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಇದು ಮಾಮಲ್ಲಪುರ. ಗ್ರಾನೈಟ್ ಅಲ್ಲಿ ಕೆತ್ತಿರೋ ಪಂಚರಥಗಳನ್ನ ಇವತ್ತು ನಾವು ನೋಡಬಹುದು. ಮುಂದಿನ ಪ್ರಶ್ನೆಗೆ ಉತ್ತರ ಸುಬ್ರಾಯ ಚೊಕ್ಕಾಡಿ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಟಿ ಪಿ ಕೈಲಾಸಂ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗೂ ಚಕ್ರವರ್ತಿ ರಾಜಗೋಪಾಲಾಚಾರಿ, ರಾಜಾಜಿ. ಉತ್ತರ ಸರಿಯಾಗಿದೆ. ಎಲ್ಲ ಸುಳುಹುಗಳನ್ನು ತಗೊಂಡು ಉತ್ತರವನ್ನು ಕೊಟ್ಟಿದ್ದೀರಿ ತಾವು. ಹಾಗಾಗಿ ಒಂದು ಪುಸ್ತಕ, ಒಟ್ಟಾರೆ 4 ಪುಸ್ತಕಗಳು ದೊರೆತಿವೆ. ನಿವೇದಿತ ಅವರೇ, ಈ ಕ್ಷೇತ್ರಕ್ಕೆ ಬಂದದ್ದು ಏನಾದರೂ ಬೇಸರ ಆಗಿದೆಯಾ ಪತ್ರಕರ್ತರಾಗಿ? ಬೇಸರ ಏನಿಲ್ಲ, ಖುಷಿ ಇದೆ. ಖುಷಿ ಇದೆ. ಆದ್ರೇನು, ನಾನು ಇ ಟಿವಿಯಲ್ಲಿ ಅಲ್ಲೂ 5 ಕೆಲಸ ಮಾಡಿದೆ. ಆಮೇಲೆ ಕೌಟುಂಬಿಕ ಇದರಿಂದ ಅಲ್ಲಿ ಕೆಲಸ ಬಿಡಬೇಕಾಯ್ತು, ಬಿಟ್ಟೆ. ಆಮೇಲೆ ನಾನು ಒಂದು ಬಹುರಾಷ್ಟ್ರೀಯ ಕಂಪ್ನಿಯಲ್ಲೂ ಕೆಲಸ ಮಾಡಿದ ಅನುಭವ ಇದೆ. ಅಲ್ಲೂ ಒಂದು 10 ಕೆಲಸ ಮಾಡಿದ್ದೀನಿ. ಅದರ ಜೊತೆಗೆ ಪತ್ರಿಕೆಗಳಿಗೆ ಹಾಗೆ ಫ್ರೀಲ್ಯಾನ್ಸಿಂಗ್ ಆಗಿ ಬರಿತಾ ಇರ್ತೀನಿ ಅಷ್ಟೇ. ಹಾಗೆ ಆದರೆ ಬರವಣಿಗೆ ನಿಲ್ಲಿಸಿಲ್ಲ. ಇದೆ, ಖುಷಿ ಇದೆ. ಬಹಳ ಸಂತೋಷ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ಜ್ಯೋತಿ ಅವರಿಗೆ ನಾವು 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅಭಿನಂದನೆಗಳು. ಶಾಂತಲಾ ಅವರಿಗೆ 5 ಪುಸ್ತಕಗಳು ಸಿಗ್ತಾ ಇವೆ, ಸ್ವೀಕರಿಸಿ ಅಭಿನಂದನೆಗಳು. ನಿವೇದಿತ ಅವರಿಗೆ 4 ಪುಸ್ತಕಗಳು ಸಿಗ್ತಾ ಇವೆ, ಸ್ವೀಕರಿಸಿ ಅಭಿನಂದನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.